ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸ್ನಾನಿಕನಾದ ಯೋಹಾನನ ಉಪದೇಶ ರೀಪ್ರಿಂಟ್ ಪುಟದ ಸಂಖ್ಯೆ ಎರಡು ಸಾವಿರದ ಐನೂರ ಅರವತ್ತ ಎರಡು ಪುಟದ ಸಂಖ್ಯೆ ಅರವತ್ತ ಮೂರು ಯೋಹಾನನ ಉಪದೇಶದ ಅನುಸಾರ ಜನರು ತಾವು ಮುಂದೆ ಏನು ಮಾಡಬೇಕೆಂದು ವಿಚಾರಣೆ ಮಾಡಲಾರಂಭಿಸಿದರು ಸಾರಾಂಶವಾಗಿ ಹೇಳಬೇಕಾದಲ್ಲಿ ಯೋಹಾನನು ಅವರಿಗೆ ನ್ಯಾಯ ಕರುಣೆ ಪ್ರೀತಿ ಉದಾರತೆಗಳನ್ನು ಅಭ್ಯಾಸ ಮಾಡಿ ಬಲಾತ್ಕಾರ ಸುಲಿಗೆಗಳನ್ನು ಬಿಟ್ಟು ಬಿಟ್ಟು ತಮಗಿರುವುಗಳಲ್ಲಿ ತೃಪ್ತಿಯಿಂದಿರಬೇಕೆಂದು ಪ್ರಬೋಧಿಸಿದನು ಇದು ಉತ್ಕೃಷ್ಟವಾದ ಬುದ್ಧಿವಾದವಾಗಿತ್ತು ನಿಸ್ಸಂದೇಹವಾಗಿ ಇದನ್ನು ಅನುಸರಿಸಿದವರು ಸರಿಯಾದ ಮನೋಭಾವಕ್ಕೆ ಬಂದು ಹೃದಯಪೂರ್ವಕವಾಗಿ ಕರ್ತನಾದ ಏಸುವನ್ನು ಮತ್ತು ಆತನ ರಕ್ತದ ಮೂಲಕ ಉಂಟಾಗುವ ಪಾಪ ಪರಿಹಾರದ ವಿಷಯವಾದ ಶುಭ ಸಂದೇಶವನ್ನು ಅಂಗೀಕರಿಸುವರು ಮತ್ತು ಹೀಗೆ ತಂದೆ ದೇವರೊಂದಿಗೆ ಸಂಧಾನವಾಗುವರು ಇದೇ ರೀತಿಯಲ್ಲಿ ಯಾರಾದರೂ ಈಗ ಬರಲಿರುವ ಕಷ್ಟಕಾಲದ ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಕ್ರೈಸ್ತ ಸಮುದಾಯದ ಮೇಲೆ ಬರುವ ದೇವಕೋಪದ ವಿಷಯವಾಗಿ ವಿಚಾರಿಸಿ ತಾವು ಮಾಡಬೇಕಾದುದು ಏನು ಎಂದು ಕೇಳಿದರೆ ನಾವು ಅವರಿಗೆ ಉತ್ತರಿಸುವುದೇ ಉತ್ತರಿಸುವುದೆಂದರೆ ನೀತಿ ಸತ್ಯತೆ ಭಯಭಕ್ತಿ ಕರುಣೆ ಉಪಕಾರ ನ್ಯಾಯ ದೇವರಲ್ಲಿ ಭರವಸೆ ಮತ್ತು ಆತನ ಮಾರ್ಗವನ್ನು ಹುಡುಕಿ ಅದರಲ್ಲಿ ನಡೆಯುವುದು ಇವುಗಳನ್ನು ಅಭ್ಯಾಸಿಸುವುದು ಅಥವಾ ನಾವು ವಿಶೇಷವಾಗಿ ಈ ಕಾಲದ ವಿಷಯವಾಗಿರುವ ಪ್ರವಾದಿಗಳ ನುಡಿಗಳನ್ನು ಅವರಿಗೆ ಉಲ್ಲೇಖಿಸಿ ಹೇಳಬಹುದು ಅವು ಯಾವುವೆಂದರೆ ಸಧರ್ಮವನ್ನು ಅಭ್ಯಾಸಿಸಿರಿ ದೈನ್ಯವನ್ನು ಹೊಂದಿಕೊಳ್ಳಿರಿ ಯಹೋವನ ಸಿಟ್ಟಿನ ದಿನಗಳು ದಿನದಲ್ಲಿ ಒಂದು ವೇಳೆ ಮರೆಯಾಗಿರುವಿರಿ ಮರೆಯಾಗುವಿರಿ ಚಫನ್ಯಾ ಎರಡು ಮೂರು ಇಷ್ಟೇ ಅಲ್ಲದೆ ಯಾರು ಹೀಗೆ ನೀತಿ ಮುಂತಾದವುಗಳನ್ನು ಹುಡುಕುವರೋ ಅವರು ನಮ್ಮ ಅರಸನನ್ನು ಮತ್ತು ಆತನ ರಾಜ್ಯವನ್ನು ಆಹ್ವಾನಿಸಲು ಹೆಚ್ಚಾಗಿ ಸಿದ್ಧರಾಗಿದ್ದಾರೆಂಬ ಅಂಶದಲ್ಲಿ ನಂಬಿಕೆ ಇಡಬಹುದು ಈ ಸುಗ್ಗಿಯ ಕಾಲದಲ್ಲಿ ಯಾರು ದೇವರನ್ನು ದೇವರು ಕರೆದದ್ದನ್ನು ಹಾದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದರಲ್ಲಿ ವಿಫಲರಾಗಿ ತಮಗಾಗಿ ಕಾದಿರಿಸಿರುವ ಕಿರೀಟವನ್ನು ಪಡೆಯಲು ಅನರ್ಹ ಅನರ್ಹರಾಗುವರೋ ಅವರಿಗೆ ಬದಲಾಗಿ ಹೀಗೆ ಮಾನಸಾಂತರ ಹೊಂದಿ ನೀತಿಯನ್ನು ಹುಡುಕುತ್ತಿರುವಂಥವರಿಂದ ಕೆಲವರನ್ನು ತೆಗೆದುಕೊಂಡು ತನ್ನ ಆಯಲ್ಪಟ್ಟ ಸಭೆಯನ್ನು ಪೂರ್ಣಗೊಳಿಸಲು ಕರ್ತನು ಹರ್ಷವುಳ್ಳವನಾಗಿದ್ದಾನೆ ಎಂಬುದನ್ನು ನಾವು ಖಚಿತ ಮಾಡಿಕೊಳ್ಳಬೇಕು ಯೋಹಾನನು ಪ್ರಸ್ತುತಪಡಿಸಿದ ಸತ್ಯವು ಎಷ್ಟು ಪ್ರಬಲವಾಗಿತ್ತೆಂದರೆ ಜನರು ಮೆಸಿಯನಾಗಿ ಬರಬೇಕಾದವನು ಈತನೇ ಆಗಿರಬಹುದೋ ಇಲ್ಲವೋ ಎಂದು ಆಶ್ಚರ್ಯಪಡಲಾರಂಭಿಸಿದರು ಆದರೆ ತಾನು ಮೆಸಿಯನ ಕೆರೆಗಳನ್ನು ತೆಗೆಯಬಹುದಾದ ಕನಿಷ್ಠ ಕೆಲಸಕ್ಕೂ ಯೋಗ್ಯನಲ್ಲ ಎಂಬುದನ್ನು ಖಚಿತವಾಗಿ ಹೇಳಿ ಇರುವ ಸಂಶಯಗಳೆಲ್ಲವನ್ನೂ ಶಮನಗೊಳಿಸಿದನು ಅನಂತರದಲ್ಲಿ ಅವರಿಗೆ ಮೆಸ್ಸಿಯನ ಗುಣದ ಸಣ್ಣ ಮಿಣುಕು ನೋಟವನ್ನು ತೋರಿಸಿ ಅಲ್ಲಿಂದ ಮುಂದುವರೆದು ಆತನ ಕಾರ್ಯದ ವಿಷಯವಾಗಿ ಹೇಳುವವನಾಗಿ ಅದು ತನ್ನ ಕಾರ್ಯಕ್ಕಿಂತಲೂ ಉನ್ನತವಾದುದೆಂದು ತಿಳಿಸಿ ಯಾರು ಆತನನ್ನು ಅಂಗೀಕರಿಸುವರೋ ಅವರು ಉತ್ತಮವಾದ ಸ್ನಾನ ದೀಕ್ಷೆಯನ್ನು ಸಹ ಹೊಂದುವರೆಂದು ಹೇಳಿದನು ಆತನು ನಿಮಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು ಅಂದರೆ ಅವರಲ್ಲಿ ಕೆಲವರಿಗೆ ಸ್ವಲ್ಪಮಂದಿಗೆ ಪವಿತ್ರಾತ್ಮದಲ್ಲಿ ಉಳಿದವರಿಗೆ ದೊಡ್ಡ ಗುಂಪಿಗೆ ತಮ್ಮ ಜನಾಂಗ ರಾಜ್ಯದ ಜೀವಿತವನ್ನು ಮತ್ತು ವೈಯಕ್ತಿಕ ಜೀವಿತವನ್ನು ನಾಶ ಮಹಾ ಮಹಾಸಂಕಟ ಕಾಲವೆಂಬ ನ್ಯಾಯ ತೀರ್ಪಿನ ಬೆಂಕಿಯಲ್ಲಿ ಸ್ನಾನ ಮಾಡಿಸುವನು ಆತನು ಅವರಿಗೆ ಒಂದು ವಿಶೇಷವಾದ ದುಷ್ಟಾಂತ ಕೊಟ್ಟು ಅವರು ತಮ್ಮ ಯಹುದ್ಯರ ಯುಗದ ಸುಗ್ಗಿಯ ಕಾಲವನ್ನು ತಲುಪಿದ್ದಾರೆಂದು ಅವರು ಈಗ ನಿಜವಾದ ಗೋಧಿ ಕಾಳನ್ನು ಹೊಟ್ಟಿನಿಂದ ಬೇರ್ಪಡಿಸುವಂತೆ ತಮ್ಮ ಬೇರ್ಪಡಿಸುವಿಕೆಯನ್ನು ಎದುರು ನೋಡಬೇಕಾಗಿರುವುದೆಂದು ಹೇಳಿದನು ಇಸ್ರಾಯೇಲರಲ್ಲಿ ತಮ್ಮ ಕರ್ತನ ಕೆಲಸವು ಗೋಧಿಯ ಕೊಯ್ಲು ಮಾಡಿ ತೂರಿ ಹೊಟ್ಟನ್ನು ತೆಗೆದು ಕಾಳನ್ನು ಹಸನುಗೊಳಿಸುವ ಕಾರ್ಯವೆಂದು ಆತನು ಸೂಚಿಸಿದನು ಎಷ್ಟು ಪ್ರಬಲ ಈ ಸಾಂಕೇತಿಕ ಭಾಷೆ ಎಷ್ಟು ಸತ್ಯ ಈ ಅಂಶಗಳು ನಮ್ಮ ಕರ್ತನು ನಿಜಕ್ಕೂ ಆ ಜನಾಂಗದವರೊಳಗಿಂದ ನಿಜವಾದ ಗೋಧಿ ಕಾಳನ್ನು ಆರಿಸಿ ತೆಗೆದನು ಅದರಲ್ಲಿ ಒಂದೂ ಕಾಳನ್ನು ಬಿಡಲಿಲ್ಲವೆಂಬುವುದು ನಮಗೆ ಖಚಿತ ಆ ಗೋಧಿಯ ಕಾಳೆಲ್ಲವನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಅಂದರೆ ಒಂದು ಉನ್ನತವಾದ ದೈವಿಕ ವ್ಯವಸ್ಥೆ ಎಂಬ ಯುಗ ತನ್ನ ಕಣಜಕ್ಕೆ ಕೂಡಿಸಿಕೊಂಡನು ಅವರು ಯುಗದ ಕ್ರೈಸ್ತ ಸಭೆಯ ಆರಂಭಿಕರಾಗಿ ಅಥವಾ ಮೊದಲನೆಯ ಸದಸ್ಯರಾಗಿ ರಚಿತಗೊಂಡರು ಗೋಧಿ ಕಾಡುಗಳೆಂಬ ಈ ವರ್ಗದವರ ಮೇಲೆಯೇ ಪಂಚಾಶತಮ ದಿನದಂದು ಪವಿತ್ರಾತ್ಮವು ಬಂದಿಳಿಯಿತು ಅಲ್ಲಿಂದೀಚೆಗೆ ಈ ಸತ್ಯಸಭೆಯಲ್ಲಿಯೇ ಅದು ನೆಲೆಯಾಗಿರುವುದು ಈ ಗೋಧಿ ಕಾಳನ್ನು ಗಾಳಿಯಲ್ಲಿ ತೋರಿ ಬೇರ್ಪಡಿಸಿ ಪವಿತ್ರಾತ್ಮನಿಂದ ಸ್ನಾನ ದೀಕ್ಷೆ ಕೊಡುವುದರ ಮೂಲಕ ಕಣಜಕ್ಕೆ ಸೇರಿಸಿಕೊಂಡ ನಂತರ ಆ ಜನಾಂಗದಲ್ಲಿ ಒಟ್ಟು ಎನಿಸಿಕೊಳ್ಳುವ ಎಲ್ಲರನ್ನೂ ಕ್ಲುಪ್ತ ಕಾಲದಲ್ಲಿ ಯಾರನ್ನೂ ತಡೆಯಲಾಗದ ಸಂಕಟ ಕಾಲವೆಂಬ ಆಹಾರದ ಬೆಂಕಿಯಲ್ಲಿ ಸುಟ್ಟು ಹಾಕುವನು ಇಸ್ರೇಲ್ ಜನಾಂಗವನ್ನು ನಾಶನದಿಂದ ತಪ್ಪಿಸಲು ಹಲವು ಬಗೆಯ ಕ್ರಮಗಳನ್ನು ತೆಗೆದುಕೊಂಡರೂ ಅವೆಲ್ಲವೂ ವಿಫಲಗೊಂಡವೆಂಬುದನ್ನು ನೆನಪಿನಲ್ಲಿಡಬೇಕು ರೋಮ್ ಸಾಮ್ರಾಜ್ಯದ ಚಕ್ರವರ್ತಿಯು ಸಹ ಆ ಜನಾಂಗವನ್ನು ಕ್ರಮಕ್ಕೆ ತಂದು ಅದನ್ನು ಉಳಿಸಬಯಸಿದ್ದನು ರೋಮ್ ಸೈನ್ಯವೂ ಅಲ್ಲಿಗೆ ತೆರಳಿದ್ದಿದ್ದು ಅವರನ್ನು ನಾಶ ಮಾಡುವುದಕ್ಕಾಗಿರದೆ ಅವರಲ್ಲಿ ಸಮಾಧಾನವನ್ನು ಸ್ಥಾಪಿಸುವುದಕ್ಕಾಗಿತ್ತು ಆದರೆ ಕರ್ತನು ತಾನು ಹೊತ್ತಿಸಿದ ಕಷ್ಟವೆಂಬ ಬೆಂಕಿಯನ್ನು ಯಾವ ಶಕ್ತಿಯೂ ನಂದಿಸಬಾರದೆಂದು ಅದು ತನ್ನ ಕಾರ್ಯವನ್ನು ಪೂರ್ಣವಾಗಿ ನೆರವೇರಿಸಬೇಕೆಂದು ಘೋಷಿಸಿದ್ದನು ಅದರಂತೆಯೇ ಆಯಿತು ಹೀಗೆಯೇ ಕಷ್ಟಕಾಲ ಕಷ್ಟಕಾಲಗಳೆಂಬ ಮಹಾ ಬೆಂಕಿಯು ಈ ಸುವಾರ್ಥ ಯುಗವನ್ನು ಮುಕ್ತಾಯಗೊಳಿಸಲಿರುವುದು ಮತ್ತು ಕ್ರೈಸ್ತ ಸಮುದಾಯದಲ್ಲಿನ ಹಣಜಿ ಎಂಬ ವರ್ಗವನ್ನು ಈ ಬೆಂಕಿಯೊಳಗೆ ಎಸೆಯಲಾಗುವುದು ಹಲವು ಜೀವಿಗಳು ದೇವಕೋಪ ದಿನದ ಸಂಕಷ್ಟಗಳಲ್ಲಿ ನಶಿಸಿ ಹೋದರು ಇದು ಎಲ್ಲ ಜೀವಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವುದಿಲ್ಲ ಆದರೆ ಅರಾಜಕತೆ ಎಂಬ ಬೆಂಕಿಯು ಭೂಲೋಕ ಸರ್ಕಾರಗಳ ಹಾಗೂ ಸಭಾ ಆಡಳಿತಕಾರಗಳ ಸಭಾ ಆಡಳಿತಾಧಿಕಾರಿಗಳ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದಯಿಸಿಬಿಡುವುದು ಈ ಕಾಲದ ಸಾಮಾಜಿಕ ವ್ಯವಸ್ಥೆಗಳನ್ನು ಸಂಪೂರ್ಣ ನಾಶ ಮಾಡಲಿರುವ ಆ ಬೆಂಕಿಯನ್ನು ನಂದಿಸಲು ಅಥವಾ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಈಗಿನ ಕಾಲದಲ್ಲಿ ಕೊಳೆಯಂತಿರುವ ಮಿಥ್ಯೆ ಮತ್ತು ಮೋಸಗಳನ್ನು ದಹಿಸಿದ ನಂತರ ಆ ಬೆಂಕಿಯು ದೇವರು ಸಂಕಲ್ಪಿಸಿ ಏರ್ಪಡಿಸಿದ ದಿವ್ಯಾಶೀರ್ವಾದಗಳು ಬರಲಿರುವ ತನ್ನ ರಾಜ್ಯದಲ್ಲಿ ಉಂಟಾಗಲು ದಾರಿಯನ್ನು ಸಿದ್ಧ ಮಾಡಿಕೊಂಡಿರುವುದೆಂಬುದಕ್ಕೆ ದೇವರಿಗೆ ಸ್ತೋತ್ರ ಆ ಬೆಂಕಿ ಮತ್ತು ಅದನ್ನು ಹಿಂಬಾಲಿಸಲಿರುವ ಆಶೀರ್ವಾದಗಳನ್ನು ಚಫನ್ಯ ಮೂರು ಎಂಟು ಒಂಬತ್ತರಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ